ಹಲೋ ವೀಕ್ಷಕರೇ, ಮಮತಾ ಫುಡ್ಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಪೊಟ್ಯಾಟೊ ಎಗ್ ಆಮ್ಲೆಟ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ನಮಗೆ ಸಾಯಂಕಾಲ ಟೈಮ್ಗೆ ಸ್ವಲ್ಪ ಸ್ವಲ್ಪ ಹಶವಾಗ್ತಾ ಇರುತ್ತಲ್ಲ ಅಂತ ಟೈಮಲ್ಲಿ ಈ ಥರ ಮಾಡಿಕೊಂಡು ಬೇಗ ಆಗುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು, ನಮ್ಗೆ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ. ಅದೇ ಹೇಳ್ತಾರಲ್ಲ, ಚಿಕ್ಕ ಹಶುವಿಗೆಲ್ಲ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಆ ಥರ ಹಶುವಿಗೆಲ್ಲ ಇದು ಹೇಳಿ ಮಾಡಿಸಿರೋಂಥ ತಿಂಡಿ. ಮತ್ತು ಹೆಲ್ತ್ ವೈಸ್ ನೋಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ, ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಈ ಥರ ಒಂದೆರಡು ಆಲೂಗಡ್ಡೆ ತೊಗೊತಾ ಇದ್ದೀನಿ. ಆಲೂಗಡ್ಡೆನ ನೀಟಾಗಿ ನೀರಲ್ಲೆಲ್ಲ ತೊಳೆದಾದ್ಮೇಲೆ ಅದನ್ನು ಸಿಪ್ಪೆ ಎಲ್ಲ ನೀಟಾಗಿ ಈ ಥರ ತೆಗೆದುಬಿಡಬೇಕು. ಅದು ಸಿಪ್ಪೆ ಎಲ್ಲ ಎರಡದ್ದು ತೆಗೆದಾಕ್ಬಿಟ್ಟು ಇದನ್ನು ಇವಾಗ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಎಷ್ಟು ಅಂದರೆ, ನಾವು ಪೊಟ್ಯಾಟೊ ಚಿಪ್ಸ್ ಮಾಡ್ತೀವಲ್ವಾ, ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದರ ಸ್ಲೈಸಸ್ ಅಲ್ಲಾದರೂ ಕಟ್ ಮಾಡ್ಕೋಬೋದು, ಇಲ್ಲ ಚಾಕುಲ್ಲಾದರೂ ಕಟ್ ಮಾಡ್ಕೋಬೋದು. ಆದಷ್ಟು ತೆಳ್ಳಕ್ಕೆ ಈ ಥರ ಎಲ್ಲ ಎರಡು ಪೊಟ್ಯಾಟೊನ ಈ ಥರ ಕಟ್ ಮಾಡ್ಕೋಬೇಕು. ಆಲೂಗಡ್ಡೆನ ಆ ಪೀಸ್ ಮಾಡ್ಕೊಂಡಿರೋದನ್ನು ನೀರಲ್ಲಿ ಹಾಕಬೇಕು, ಯಾಕಂದರೆ ಅದರಲ್ಲಿ ಒಂಥರ ಪೌಡರ್ ಥರ ಇರುತ್ತಲ್ಲ ಅಂಟಂಟು, ಅದು ನೀರಲ್ಲಿ ಹಾಕ್ಬಿಟ್ರೆ ಹೊರಟೋಗುತ್ತೆ. ಈಗ ಒಂದು ಪ್ಯಾನ್ ತಗೊಂಡು ಆ ಪ್ಯಾನ್ಗೆ ಬೆಣ್ಣೆ ಅಥವಾ ಎಣ್ಣೆ ಎರಡರಲ್ಲಿ ಯಾವುದಾದ್ರೂ ಹಾಕ್ಕೋಬೋದು. ಬೆಣ್ಣೆ ಹಾಕ್ಕೊಂಡ್ರೆ ಅರೋಮೆಟಿಕ್ ಆಗಿರುತ್ತೆ. ಆ ಪ್ಯಾನ್ಗೆ ಬೆಣ್ಣೆ ಎಲ್ಲ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡು. ಈಗ ಆಲೂಗಡ್ಡೆ ನಾವು ನೀರಿಂದ ತೆಗೆದು ಅದನ್ನು ಒದ್ದೆ ಒಂದು ಬಟ್ಟೆಯಲ್ಲಿ ನೀಟಾಗಿ ಒದ್ದೆ ಎಲ್ಲ ಒರೆಸ್ಬಿಡ್ಬೇಕು. ಒರೆಸ್ಬಿಟ್ಟು ನೀಟಾಗಿ ಜೋಡಿಸ್ಕೋಬೇಕು. ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಎಲ್ಲ ಜೋಡಿಸ್ಕೋಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಈಗ ಇದನ್ನು ಸ್ಟೌ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮು ಮತ್ತು ಲೋ ಫ್ಲೇಮ್ ಮಧ್ಯದಲ್ಲಿ ಇಟ್ಬಿಟ್ಟು ಅದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸೈಡಲ್ಲಿ ಬೆಣ್ಣೆ ಬಿಡಬೇಕು, ಬೆಣ್ಣೆ ಅಥವಾ ಎಣ್ಣೆ ಬಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಫ್ರೈ ಆಗೋಗ್ಬಿಡ್ಬೇಕು. ಆಲೂಗಡ್ಡೆ ಸಾಫ್ಟಾಗಿ ಬೇಯಬೇಕು. ಈಗ ಅಷ್ಟರಲ್ಲಿ ನಾನು 3 ಮೊಟ್ಟೆ ತೊಗೊತಾ ಇದ್ದೀನಿ. 3 ಅಥವಾ 2 ಆದರೂ ಸಾಕಾಗುತ್ತೆ. 2 ಮೊಟ್ಟೆನ ಈ ಥರ ಒಡೆದು ಒಂದು ಬೌಲಲ್ಲಿ ಹಾಕ್ಕೋಬೇಕು. ಈ ಥರ ತೊಗೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದು ವೈಟು ಮತ್ತು ಎಲ್ಲ ಎರಡೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಬೀಟ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಅರೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಅಚ್ಚಿಕಾರದ ಪುಡಿ 1/2 ಟೇಬಲ್ಸ್ಪೂನು, ಗರಂ ಮಸಾಲ 1/2 ಟೇಬಲ್ಸ್ಪೂನು, ಅರಶಿನ 1 ಪಿಂಚ್ ಅಂದರೆ 1/4 ಟೀಸ್ಪೂನ್ ಅಷ್ಟು ಹಾಕಬೇಕು. ಹಾಕ್ಬಿಟ್ಟು ಈಗ ಚೆನ್ನಾಗಿ ಆ ಪೌಡ್ರುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಅದು ಪೌಡ್ರ್ ಏನು ಉಂಡೆಗಳು ಇಲ್ದಿರ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ 1 ಟೇಬಲ್ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಾನು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ನೋಡಿ, ಈ ಪೊಟ್ಯಾಟೋನ ನಾವು ಆಲೂಗಡ್ಡೆ ಒಂದು 5 ನಿಮಿಷ ಆಗಿದೆ ನೋಡಿ, ಎಲ್ಲ ಸಾಫ್ಟಾಗಿ ಬೆಂದಾಗಿದೆಯಲ್ಲ ನೋಡಿ. ನಾವು ಬೆಣ್ಣೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಗ ಬೆಂದ್ಬಿಡುತ್ತೆ, ಸಾಫ್ಟಾಗಿ ಆಗೋಗ್ಬಿಟ್ಟಿದೆ ನೋಡಿ ಆಲೂಗಡ್ಡೆ ಎಲ್ಲನೂ. ಈ ಥರ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಾದಮೇಲೆ ನಾವು ಮೊಟ್ಟೆ ಮಿಶ್ರಣ ರೆಡಿ ಮಾಡ್ಕೊಂಡಿದ್ವಲ್ವಾ, ಅದನ್ನು ಈಗ ಒಂಚೂರು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಮತ್ತೆ ಅದು ಗಟ್ಟಿ ಗಟ್ಟಿ ಆಗಿರುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಇವಾಗ ನಾವು ಪೊಟ್ಯಾಟೊ ಮೇಲೆ ಈ ಥರ ಎಲ್ಲ ಸ್ಪ್ರೆಡ್ ಆಗೋ ಥರ ಬಿಡಬೇಕು. ಈ ಥರ ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಆದಷ್ಟು ಅಗಲಕ್ಕೆ ಬರೋ ಥರ ಬಿಡ್ಕೋಬೇಕು. ಎಲ್ಲೂ ಗ್ಯಾಪ್ ಇಲ್ದಿರ ನೋಡ್ಕೋಬೇಕು. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಅದನ್ನು ಮತ್ತೆ ಒಂದು 3 ನಿಮಿಷ ಅದು ಬೇಯಕ್ಕೆ ಬಿಡಬೇಕು. ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮ್ಗಿಂತ ಕಮ್ಮಿ ಇರಬೇಕು. ಐ ಲೋ ಫ್ಲೇಮು ಅಲ್ಲ, ಮೀಡಿಯಮ್ ಫ್ಲೇಮ್ ಅಲ್ಲ, ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಆಗಬೇಕು. ನೋಡಿ, ಈಗ ಆಗಿದೆ ನಂದು 3 ನಿಮಿಷಕ್ಕೆ ಈ ಥರ ಆಗಿದೆ. ಇವಾಗ ಸೈಡಲ್ಲಿ ಒಂಚೂರು ಈ ಥರ ತೆಗೆದುಬಿಟ್ಟು ಅದನ್ನು ಹುಷಾರಾಗಿ ತೆಗಿಬೇಕಾಗುತ್ತೆ. ನಾನು ಒಂಥರ ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ಈ ಥರ ಅಲ್ಲಾಡಿಸ್ಬಿಟ್ಟು. ಇವಾಗ 2ನೇ ಸೈಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತಲ್ಲ, ಆದಷ್ಟು ನೋಡಿ ಈ ಥರ ಮತ್ತೆ ಅದನ್ನು ಉಲ್ಟಾ ಮಾಡಿ ಪ್ಲೇಟಿಂದ ನಿಧಾನಕ್ಕೆ ಬಿಡಬೇಕು. ಇಲ್ಲ ಅಂದರೆ ಅದು ಮುರಿದೋಗೋ ಚಾನ್ಸಸ್ ತುಂಬ ಇರುತ್ತೆ. ಈಗ ಇದನ್ನು ಮತ್ತೆ 3 ನಿಮಿಷ ಹಾಗೆ ಫ್ರೈ ಆಗೋಗ್ಬಿಡಬೇಕು. ನಾನ್ ಸ್ಟಿಕ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟೇ ಈಗ ನಾನು ಪ್ಲೇಟ್ ಮೇಲೆ ತೊಗೊತಾ ಇದ್ದೀನಿ. ಈಗ ಈ ಥರ ರೆಡಿಯಾಗಿದೆಯಲ್ಲ. ಇದನ್ನು ಬಿಸಿ ಬಿಸಿ ತಿಂತಿದ್ರೆ ಅಂತೂ ಆಹಾ ಅನ್ನೋಂಗಿರುತ್ತೆ ಟೇಸ್ಟು. ಇವಾಗ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಪೀಸ್ಗಳ ಥರ ತಿನ್ಕೊಂಡ್ರೆ ಅಂತೂ ಅದ್ರ ಟೇಸ್ಟು ಬಾಯಲ್ಲಿ ಹೇಳಿ ನೋಡಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.